ಯಾಕತ್ತೆ ಹೇಗೆ ಕೂತ್ಕೊಂಡ್ಬಿಟ್ರೆ? ಇನ್ನೇನ್ ಮಾಡ್ಬೇಕು ಹೇಳಿ? ಪಾಪ ಅವ್ರು ಊಟ ಮಾಡಿದಾರೋ ಇಲ್ವೋ, ಅವ್ರಿಗೆ ತಗೊಂಡೋಗಿ ಊಟ ಕೊಡೋಣ ಅಂದ್ರೆ ಇವ್ರೆಲ್ಲಿ ನೋಡ್ಬಿಡ್ತಾರ ಅನ್ನೋ ಭಯ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಹೇಗಿದ್ರು ಅಣ್ಣ ಮನೇಲಿಲ್ಲ, ಅವ್ನು ಬರೋದಕ್ಕಿಂತ ಮುಂಚೆ ಹೋಗಿ ಕೊಟ್ಬಂದ್ಬಿಡಿ. ಹೌದು ಅತ್ತೆ, ಬನ್ನಿ, ನಾನು ನಿಮ್ ಜೊತೆ ಬರ್ತೀನಿ. ಅವ್ರೇನೋ ಮನೇಲಿಲ್ಲ, ಆದ್ರೆ ಪುಟ್ಟಮ್ಮ ಇಲ್ಲೇ ಇದ್ದಾಳಲ್ಲ. ನಾನೇನಾದ್ರೂ ಅವ್ರಿಗೆ ಊಟ ಕೊಡೋದನ್ನ ಅವ್ನು ನೋಡ್ಬಿಟ್ರೆ ಅವಳು ಅವ್ರ ಹತ್ರ ಹೇಳೇ ಹೇಳ್ತಾಳೆ, ಆಮೇಲೆ ನಾವು ಇನ್ನೊಂದು ತಪ್ಪಿಗೆ ಸಿಕ್ಕಾಕೊಳ್ತೀವಿ. ಅಯ್ಯೋ ಹೌದಲ್ವಾ, ಅವಳು ಏತಿ ಅಂದ್ರೆ ಪ್ರೀತಿ ಅಂತಾಳೆ. ಏನಪ್ಪ ಮಾಡೋದು ಅವಾಗ? ದೊಡಮ್ಮ, ನಾನು ಅಮ್ಮನ ಹತ್ರ ಹೋಗಿ ಮಾತಾಡ್ತಿರ್ತೀನಿ, ನೀವು ಅಷ್ಟರಲ್ಲಿ ಹೋಗ್ಬಿಟ್ಟು ಊಟ ಕೊಟ್ಬಿಟ್ಟು ಬಂದ್ಬಿಡಿ. ಅದಾಗಲ್ಲ ಶಿವ, ನಮ್ಮಲ್ಲಿ ಯಾರೇ ಹೋಗಿ ಮಾತಾಡಿದ್ರು ಅವಳಿಗೆ ಅನುಮಾನ ಬಂದೇ ಬರುತ್ತೆ. ಒಂದು ಕೆಲಸ ಮಾಡಿ, ನೀವು ಮೂರು ಜನ ಹೋಗಿ ಊಟ ಕೊಟ್ಬಿಟ್ಟು ಬಂದ್ಬಿಡಿ, ನಾನು ಇಲ್ಲೇ ಇರ್ತೀನಿ. ಹುಟ್ಟು ಏನಾದ್ರು ಬಂದರೆ ಅವಳು ಮೇಂಟೈನ್ ಮಾಡ್ತೀನಿ. ಹಾಗೆ ಮಾಡೋದು ಬೇಡ, ನೀವು ಒಬ್ಬರೇ ಇಲ್ಲಿದ್ರೆ ನಾವೆಲ್ಲ ಎಲ್ಲಿ ಅಂತ ಕೇಳ್ತಾಳೆ. ನಾವು ಸರಿಯಾಗಿ ಹೇಳದೇ ಇದ್ದಾಗ ಅವಳು ಖಂಡಿತ ಅನುಮಾನ ಬಂದೇ ಬರುತ್ತೆ. ನೀವು ನಮ್ಮ ಜೊತೆ ಬನ್ನಿ. ಅದು ಸರಿಯೇನೆ, ಹಾಗಾದರೆ ಬೇಗ ಊಟ ಹಾಕ್ಕೊಳ್ಳಿ. ನಾವಲ್ಲಿ ಊಟ ತಗೊಂಡು ಹೋದಾಗ ಪುಟ್ಟಿ ಏನಾದರೂ ಬಂದರೆ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಆದರೆ ಅಣ್ಣ ಬಂದರೆ ನೀವು ಎಸ್ಕೇಪ್ ಆಗಬೇಕು. ಸರಿ, ಹಾಗೆ ಮಾಡ್ತೀನಿ. ಯಾಕೆ ಅಳ್ತಾ ಇದ್ದೀರಾ? ಎಷ್ಟು ವರ್ಷ ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿದ್ದೆ, ಅವನು ಊಟ ಮಾಡೋವರೆಗೂ ನಾನು ಊಟ ಮಾಡ್ತಿರ್ಲಿಲ್ಲ. ಈಗ ಕದ್ದು ಮುಚ್ಚಿ ಈ ಊಟ ತಗೊಂಡೋಗಿ ಅವನು ಕೊಡ್ಬೇಕಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಆ ದೇವ್ರು ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ? ದೊಡಮ್ಮ, ಜೀವನ ಅಂದ್ರೆ ಪರೀಕ್ಷೆ, ಏಳು ಬೀಳು ಇದ್ರೇನೆ ಅಲ್ವಾ ಜೀವನ ಸರಿಯಾಗಿ ಸಾಗೋದು. ಯಾವಾಗ್ಲೂ ಸಂತೋಷವಾಗಿರಕ್ಕಾಗಲ್ಲ ಅಂತಾನೆ ಆ ದೇವರು ಜೀವನದಲ್ಲಿ ಇಂಥ ಪರೀಕ್ಷೆಗಳನ್ನ ಕೊಡ್ತಾನೆ ಇರ್ತಾನೆ. ಹಾಗಂತ ನಾವು ಅಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಕತ್ಲೆ ಆದ್ಮೇಲೆ ಬೆಳಕು ಬಂದೇ ಬರುತ್ತೆ, ಹಾಗೆ ನಮ್ಮ ಕಷ್ಟಗಳೆಲ್ಲ ದೂರ ಆಗೇ ಆಗ್ತವೆ. ನೀವೇನು ಯೋಚನೆ ಮಾಡಬೇಡಿ, ಬನ್ನಿ ಊಟ ಕೊಟ್ಬಿಟ್ಟು ಬರೋಣ. ಇನ್ನೊಂದು ಅರ್ಧ ಗಂಟೆ ಈ ಮಹಾಕಾಳಿ ಕೆಳಗೆ ಇಳಿದೇ ಇದ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಇಲ್ಲಾಂದ್ರೆ ಅಮ್ಮ ನೀನೇ ಕೂಟ ತರಕೋದೆ, ಅಪ್ಪ ನೋಡಿದ್ರೆ ನಿನಗೆ ಬೈತಾರೆ. ಅವ್ರೇನ್ ನನ್ಗೆ ಹೊಸದಾಗ ಬೈತಾರ? ಅಲ್ಲ, ಅವ್ರು ಬೈತಾರೆ ಅಂತ ನಿಮ್ಮನ್ನ ಉಪವಾಸ ಇರ್ಸಕ್ಕಾಗತ್ತಾ? ಊಟ ಕೊಡಮ್ಮ. ಅತ್ತೆ, ನಮ್ಗೆ ಊಟ ಎಲ್ಲ ಬೇಡ, ನಿಮ್ ಮಾತುಗಳೇ ನಮ್ಗೆ ಹೊಟ್ಟೆ ತುಂಬಿಸಿದೆ. ನಮ್ಗೆ ಊಟ ಬೇಡ ಅತ್ತೆ, ತಗೊಂಡೋಗಿ. ಹಾಗಂತ ಉಪವಾಸ ಇರೋದಕ್ಕಾಗತ್ತಾ? ಪ್ರೀತಿ ಹೃದಯ ತುಂಬಿಸಿದ್ರೆ ಊಟ ಹೊಟ್ಟೆ ತುಂಬಿಸುತ್ತೆ. ಹೊಟ್ಟೆ ಖುಷಿಯಾಗಿರುವಾಗ್ಲೇನೆ ನಿನಗೆ ಇಂಥ ಚಾಲೆಂಜ್ಗಳನ್ನು ಮಾಡುವಂತ ಧೈರ್ಯ ಬರೋದು. ಏನಪ್ಪ ಅಂಜಲಿ, ನೀನು ತುಂಬಾ ಹೊಗಳ್ತಾ ಇದ್ದೀರಾ? ಹೊಗಳ್ದೆ ಇನ್ನೇನಪ್ಪ ಮಾಡ್ಲಿ, ನಮ್ಮ ಅಣ್ಣನ ಎದುರುಗಡೆ ನಿಂತ್ಕೊಂಡು ಮಾತಾಡೋದಷ್ಟು ಸುಲಭ ಅಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದ್ರ ಮೇಲೆ ಇವಳು ಚಾಲೆಂಜ್ ಮಾಡ್ತಾಳೆ ಅಂದ್ರೆ ಅದು ಸುಮ್ಮನೆನಾ? ಆದ್ರೆ ಇದರಿಂದ ಮಾವಂಗೆ ಇವಳ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗಿದೆ ಅಲ್ವಾ? ಉಕ್ಕಿ ಹರಿಯೋ ಸಮುದ್ರನೇ ಒಂದ್ ದಿವಸ ತಣ್ಣಗಾಗತ್ತೆ ಅಂದ್ಮೇಲೆ ನಮ್ಮ ಅಣ್ಣನ ಕೋಪ ತಣ್ಣಗಾಗದೆ ಇರುತ್ತಾ? ನೀನು ಎಲ್ಲರೂ ಮನ್ಸನ್ನ ಗೆದ್ದ ಹಾಗೆ ನಮ್ಮ ಅಂಜಲಿನೂ ನಮ್ಮ ಅಣ್ಣನ ಮನ್ಸನ್ ಗೆದ್ದು ಈ ಮನೆ ಸೊಸೆಯಾಗಿ ಮನೆಯೊಳ ಕಾಲಿಡ್ತಾಳೆ ನೋಡ್ತಾ ಇರೋ. ಅದಕ್ಕೆ ನೀವು ಇವ್ರಿಗೆ ಊಟ ಮಾಡಿಸ್ತಾ ಇರಿ, ಹುಟ್ಟು ಏನಾದ್ರೂ ರೂಮಿಂದ ಹೊರಗಡೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ನಾನು ಹೋಗಿ ಅವಳನ್ನ ಸಂಭಾಳಿಸ್ತೀನಿ.
ನಿನ್ ಕೈ ತುತ್ತಿಂದ ಎಷ್ಟು ದಿವಸ ಆಗಿತ್ತು ಆಗಲ್ಲ ನಾವೇ ತಿನ್ಸು ಅಂತ ನಿನಗೆ ಪೀಡಿಸ್ತಾ ಇದ್ವಿ ಆದ್ರೆ ಇವತ್ತು ಈ ತರ ಕದ್ದು ಮುಚ್ಚಿ ತಿನ್ಸೋ ಹಾಗಾಯ್ತು ಎಲ್ಲ ವಿಧಿಯಾಟ ಸತ್ಯ ಕೆಲವೊಂದ್ಸಲ ಎಲ್ಲ ಒಳ್ಳೇದಾಗತ್ತೆ ಅಂತ ನಾವು ಏನೇನೋ ಮಾಡ್ಬಿಡ್ತೀವಿ ಆದ್ರೆ ವಿಧಿಯಾಟನೇ ಬೇರೆ ಇರುತ್ತೆ ಹಾಗಂತ ಒಳ್ಳೇದಾಗಲ್ಲ ಅಂತ ಅಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಷ್ಟೇ ಹೌದು ಪ್ರತಿಯೊಂದರ ಬೆಲೆನೂ ಅರ್ಥ ಮಾಡಿಸೋದಕ್ಕೋಸ್ಕರ ದೇವರು ಇಂಥ ಕಷ್ಟಗಳನ್ನ ಕೊಡ್ತಾ ಇರ್ತಾನೆ ನಾವು ಧೈರ್ಯವಾಗಿದ್ದು ಅದನ್ನೆಲ್ಲ ಎದುರಿಸ್ಬೇಕು ಅತ್ತೆ ನೀವು ಈ ರೀತಿ ಪ್ರೀತಿ ತೋರಿಸಿಲ್ಲ ಅಂದಿದ್ರೆ ನಾವೇನಾಗ್ತಿದ್ವೋ ಗೊತ್ತಿಲ್ಲ ನೀವು ನನಗೆ ಬರೀ ಅತ್ತೆ ಅಷ್ಟೇ ಅಲ್ಲ ನಮ್ಮ ಅವ್ವ ಇದ್ದಂಗೆ ಆ ಬ್ರಹ್ಮ ಬರೆದ ಹಣೆ ಬರಹ ತಪ್ಪೋದಿಲ್ಲ ಯಾರ ಹುಟ್ಟು ಎಲ್ಲೋ ಹೇಳೋರಿಲ್ಲ ಯಾರ ಕಷ್ಟ ಯಾರು ಕೇಳೋರಿಲ್ಲ ಆ ಬ್ರಹ್ಮ ಬರೆದ ಹಣೆ ಬರಹ ತಪ್ಪೋದಿಲ್ಲ ಅವ್ವ ನಿನ್ ಮುದ್ದಿನ ಮಗಳು ಏನೋ ಒಂದ್ ತಪ್ಪು ಮಾಡ್ಬಿಟ್ಟವಳೆ ಅದನ್ ಕ್ಷಮಿಸಿ ಒಂದೇ ಒಂದ್ಸಲ ನಗವ್ವ ನಿನ್ನ ನನ್ನ ಎದುರುಗಡೆ ನಿಲ್ಸ್ಕೊಂಡೆ ನಾನು ನನ್ನ ಕೈಲಿ ತಾಳಿ ಕಟ್ಸ್ಕೊಳ್ಳೋದು ಪರಿಸ್ಥಿತಿ ಹಂಗಿರ್ಲಿಲ್ಲ ಅರ್ಜೆಂಟ್ ಆಗಿ ಮದ್ವೆ ಆಗ್ಬೇಕಾಗ್ ಬಂತು ತಾಯಿ ದೇವ್ರನ್ನ ಬಿಟ್ಬಿಟ್ಟು ನಾನು ಮದ್ವೆ ಆಗ್ಬಿಡ್ತೀನ ವಿಶಾಲು ಅಯ್ಯೋ ಏನಾಗಿದೆ ನಿಂಗೆ ಯಾಕೆ ಮುಚ್ಚಿಟ್ಟ ಕಾಡ್ತಾ ಇದೀಯಾ ಅಯ್ಯೋ ಮದುವೆ ತಂದ್ ಬಟ್ಟೆ ಎಲ್ಲ ಸುಟ್ಬಿಟ್ಟಲ್ಲವಾ ನೋಡಲೆ ಅಯ್ಯ ನೋಡಲೆ ವಿಶಾಲು ನಿಂತ್ಕೊಳ್ಳಿ ಮದುವೆ ತಂದಿರೋ ಬಟ್ಟೆನೆಲ್ಲ ಯಾಕಂದ್ ಸೂಟ್ ಹಾಕಿದೀಯ ಇನ್ ಯಾವ ಮದ್ವೆ ಬಾಬಾ ಎಲ್ಲ ಆಗೋಗ್ಬಿಡ್ತಲ್ಲ ನನ್ ಮಗಳ ಮದ್ವೆನ ನನ್ ಕಣ್ಣಾರೆ ನೋಡ್ತೀನಿ ಅಂತ ನೂರಾರು ಕನ್ಸ್ ಕಟ್ಕೊಂಡ್ಬಿಟ್ಟಿದ್ದೆ ಆದ್ರೆ ಅವಳು ಅದಕ್ಕೆಲ್ಲ ಬೆಂಕಿ ಹಚ್ಚಿಬಿಟ್ಲು ನನ್ ಮಗಳು ತಲೆ ಮೇಲೆ ನಾಲ್ಕು ಅಕ್ಷತೆಗಳು ಹಾಕೋ ಭಾಗ್ಯನ ಆ ದೇವ್ರು ನನಗೆ ಕರುಣಿಸ್ನೇ ಇಲ್ಲ ಅಯ್ಯೋ ನೀನ್ ಏನೇನೋ ಯೋಚನೆ ಮಾಡ್ಕೊಂಡು ಹಿಂಗೆಲ್ಲ ಮಾತಾಡ್ಬೇಡ ಅವರು ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿರೋದು ಎಲ್ಲ ಸರಿ ಹೋದ್ಮೇಲೆ ನಾವ್ ಅನ್ಕೊಂಡಂಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡುವ ಏನು ಆಗುದಿಲ್ಲ ಯೋಚನೆ ಮಾಡಬೇಡ ಬಿಡು ಈ ಸಲ ನಿಮ್ ಬೀಗ್ರು ಮಾಡೋ ತಪ್ಪಕ್ಕೆ ನೀನ್ ಯಾಕೆ ಸಂತ ಅನ್ಭವಿಸ್ತಿದೀಯ ಅಂತ ಅವ್ರ ಮಕ್ಕಳು ಅವ್ರ ಕಣ್ ಮುಂದೆ ಇದ್ರುವೆ ಅವ್ರ ಕಷ್ಟ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ ಅಂದ್ಮೇಲೆ ನೀನ್ ಯಾಕೆ ಇಷ್ಟು ಸಂಕಟ ಪಟ್ಟಿಯ ಅಂತ ಗಂಡಸ್ರು ಅವ್ರ ದುಃಖನ ಹೊರಗ ಆಗ್ತಾ ಇರ್ಬೋದು ಕಣಕ್ಕ ಆದ್ರೆ ನಾನು ಎಂಟು ಎತ್ತವಳು ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿವ್ನಿ ಅವ್ಳ ಟೆಪ್ ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿವ್ನಿ ಅವಳ ತರಲೆ ಮಾಡಿದಾಗ ಬೈದಿವ್ನಿ ನನ್ ಮಗಳು ನನಗೆ ದಾರಿ ದೀಪ ಆಯ್ತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವಳು ನನ್ ಕರುಳಿಗೆ ಕೊಳ್ಳಿ ಇಟ್ಬಿಟ್ಲು ಕಣಕ ಇದ್ರಲ್ಲಿ ಅಂಜಲಿದೇನು ತಪ್ಪಿಲ್ಲ ಕಣವ ಇದು ನಿಮ್ ಬೀಗಂದೆ ಇದೆಲ್ಲ ಕಿತಾಪತಿ ಅಲ್ಲ ಅವರಿಬ್ರಿಗೂ ಮದ್ವೆ ಮಾಡಿಸ್ತೀನಿ ಅಂದಿದ್ದವನು ಈಗ ಅವರಿಬ್ರು ಮದ್ವೆ ಮಾಡ್ಕೊ ಬಂದವ್ರೆ ತಾನೆ ಅವ್ರಿಗೆ ಬೈದು ಬುದ್ಧಿ ಹೇಳಿ ಮನೆ ಒಳಗೆ ಕರ್ಕೊಳ್ಳೋದ್ ಬಿಟ್ಬಿಟ್ಟು ಹಿಂಗ್ ಬೀದಿಲಿ ನಿಲ್ಸವನೆ ಅಂತ ಅಂದ್ಮೇಲೆ ಇದ್ರಲ್ಲೇ ಗೊತ್ತಾಯ್ಕಿಲ್ವಾ ಈ ಬೈಯಿಂದ ಏನೋ ಕಿತಾಪದಿ ಐತೆ ಅಂತವ ಏ ನೀನ್ ಹೊಸ ಸುಮ್ನಿಲ್ಲಾಮೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ ಸುಮ್ನಿದ್ರೆ ಸರಿ ವಿಶಾಲು ನೀನೇನೇನೋ ತಲೆಗೆ ಹಾಕೋಬೇಡ ಹೋಗಿ ಮಲ್ಕೋ ಹೋಗು ಎಲ್ಲ ಸರಿ ಆಯ್ತದೆ ಏನಾಗುದಿಲ್ಲ ಹೋಗವ ಹೋಗು ನೋಡಮ್ಮಿ ನಿಂಗೆ ಕೊನೆ ಸಲ ಹೇಳ್ತಾ ಇದ್ದೀನಿ ವಿಶಾಲ ಮುಂದೆ ಇನ್ಮೇಲೆ ಅವೈನ ಹೆಸರೆತ್ಕೊಡುದು ಮೊದ್ಲೇ ಅವಳು ನೊಂದ್ಕೊಂಡವಳೆ ತಿರ್ಗಾ ಅವೈನ ಹೆಸರೆತ್ಬಿಟ್ಟು ಇನ್ನೂ ಕಳ್ಸಿಯಾ ನಾನೇನು ಅವಳು ನೋವಾಗ್ಲಿ ಅಂತ ಮಾತಾಡ್ಲಿಲ್ಲ ಬಿಡು ನೀನ್ ಹೆಂಗಾರು ಮಾತಾಡು
ಒಟ್ಟಲ್ಲಿ ಅವ್ರ ಮುಂದೆ ಅವ್ರ ಹೆಸರು ಬರಬಾರ್ದಷ್ಟೇನೆ. ಅಂಜಲಿ ವಿಶಾಲಿಗೆ ಮಾತ್ರ ಮಗಳಲ್ಲ ಕಣವ, ನಮಗೂ ಮಗಳೇನೆ. ಇಷ್ಟು ವರ್ಷ ಆದರೂ ನಮಗೆ ದೇವರು ಮಕ್ಕಳ ಭಾಗ್ಯ ಕೊಟ್ಟಿಲ್ಲ, ಅಂದಮೇಲೆ ಅವ್ಳ ಮಗಳು ತಾನೆ. ಮಗಳು ಭಾಳ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡೋದು ಕಲಿ, ಹಿಂಗೆಲ್ಲ ಕಿತಾಪತಿ ಮಾತುಗಳನ್ನ ಆಡಬೇಡ. ಹೋಗು ಮಲ್ಕೋಗು. ಎಲ್ರಿಗೂ ನಗು ಹೇಳ್ತಾ ಇದ್ದ ಅಂಜಲಿ ಇವತ್ತು ದುಃಖದಳು. ಅವಳೆ ದೇವ್ರೇ, ಆದಷ್ಟು ಬೇಗ ಅವಳ ದುಃಖ ದೂರ ಮಾಡಿ ಸುಖ ಕೊಡಪ್ಪ. ನಮ್ಮ ವಿಶಾಲಿಗೂ ನೆಮ್ಮದಿ ಕೊಡು. ಹಾಗೆ ಬಂದು ವಕ್ರಸ್ಕೊಂಡ್ಬಿಟ್ಟಿದ್ದಾಳೆ. ಇವಳನ್ನ ಹೇಗಾದ್ರೂ ಮಾಡಿ ತಡಿಬೇಕು, ಇಲ್ಲಾಂದ್ರೆ ಹೊರಗೋಗ್ತಾಳೆ. ಆಮೇಲೆ ಇವಳು ರಂಪ ರಾಮಾಯಣ ಯಾರು ತಡೆಯೋದು? ಏನ್ ಪುಟ್ಟಿ ಇಲ್ಲಿದ್ಯಾ? ಇನ್ನೆಲ್ಲಿ ಇರ್ಬೇಕಾಗಿತ್ತು? ಸ್ಮಶಾನದಲ್ಲಿ ಇರ್ಬೇಕಾಗಿತ್ತಾ? ಅಯ್ಯೋ, ಪ್ರೀತಿಯಿಂದ ಮಾತಾಡ್ಸಿದ್ರೆ ನಿನ್ಗೆ ಅರ್ಥನೇ ಆಗೋದಿಲ್ವಲ್ಲ, ಯಾಕೆ ಹಿಂಗ್ ಮಾತಾಡ್ತೀಯಾ? ನೀನ್ ಸರಿಯಾಗಿ ಮಾತಾಡೋದಕ್ಕೂ ಬರೋದಿಲ್ವಲ್ಲ. ನನ್ ಜೊತೆ ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಿದ್ದೀರಾ, ನಾನು ಹೇಗೆ ಅಂತ ಗೊತ್ತಿಲ್ವಾ? ಸುಮ್ನೆ ಏನೇನೋ ಮಾತಾಡಿ ನನ್ನನ್ನು ಕೆಟ್ಟೋಳು ನಂಗೆ ಮಾಡಬೇಡಿ. ಅಯ್ಯೋ ಬಾ ಇಲ್ಲಿ. ನಾವಿಬ್ರು ಒಟ್ಟಿಗೆ ಟಿವಿ ನೋಡಿ ಎಷ್ಟೋ ವರ್ಷ ಆದ್ರು, ಈ ಸೀರಿಯಲ್ ಶುರು ಆದ್ಮೇಲೆ ನೀನ್ ನನ್ ಜೊತೆ ಟಿವಿನೇ ನೋಡಿಲ್ಲ. ನಾವಿಬ್ರು ಈಗ ಕೂತ್ಕೊಂಡು ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ನೋಡೋಣ. ಏನು ಯಜಮಾನ್ರು ತುಂಬಾ ಬೆಣ್ಣೆ ಹಚ್ತಾ ಇದ್ದೀರಾ, ನನ್ನಿಂದ ಏನಾದ್ರು ಕೆಲಸ ಆಗ್ಬೇಕಾ? ಅಯ್ಯೋ ಮತ್ತೆ ಅನುಮಾನ ಪಡ್ತಾ ಇದೀಯಾ? ಏನಾದ್ರೂ ಬೇಕಿದ್ರೆ ನೇರವಾಗಿ ಕೇಳ್ತೀನಪ್ಪ, ಬೆಣ್ಣೆ ಹಚ್ಚೋ ಬುದ್ಧಿ ನನಗಿಲ್ಲ. ಮತ್ತೆ ಸ್ವಿಚ್ ಹಾಕಿ. ಏನ್ ಮಾಡ್ತಾ ಇದೀಯಾ ಫೋನು? ಏನ್ರಿ ಮಾಡ್ತಿದ್ದೀರಾ, ಬಿಡ್ರಿ ಕೈನ. ನಿಮ್ ಕೈ ಹಿಡಿದಿರೋದು ಬಿಡೋದಕ್ಕಲ್ಲ, ಜೊತೆಲಿ ಸಂಸಾರ ಮಾಡೋದಕ್ಕೆ. ಏನಾಗಿದೆ ನಿಮ್ಗೆ ಇವತ್ತು, ಒಳ್ಳೆ ಹುಚ್ಚಾಗಾಡ್ತಿದ್ದೀರಲ್ಲ. ಹುಚ್ಚಲ್ಲ ಇದು, ಪ್ರೀತಿ. ನಾವಿಬ್ರು ಇವತ್ತು ಸೇರ್ಕೊಂಡು ಈ ಹಾಡ್ಗೆ ಒಳ್ಳೆ ಡ್ಯಾನ್ಸ್ ಮಾಡೋಣ. ಮಲ್ಲೆ ಮುಡಿದ ಮಲ್ಲಿಗೆ ನೋಡಮ್ಮ, ಅಪ್ಪ ಕರೀತಿದ್ದಾರೆ, ಮೋಸ್ಟ್ಲಿ ಅಮ್ಮ ಬಂದ್ರು ಅನ್ಸುತ್ತೆ. ನಾನು ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ, ನೀ ಬೇಗ ಊಟ ಮಾಡಿಸ್ಬಿಟ್ಟು ಬಂದ್ಬಿಡಿ. ಕೇಳಿ ತುಂಬಾ ದಿನ ಆಗಿತ್ತು ಮಾಮ್. ನೀವು ಹಾಡು ಕೇಳ್ತಾ ಇದ್ರೆ ತಾನೆ? ಹಾಕಿದ್ದಾರೆ ಅಲ್ಲ, ಬೇಡ ಅಂತ ಕೇಳಿಸುತ್ತೆ. ಏನು ಇವತ್ತು ಅಪ್ಪ ಮಗ ಇಬ್ರು ಹಾಡು ಕೇಳ ಮೂಡಲ್ಲಿದ್ದೀರ? ಅದು ಕೆಲವು ಹಾಡುಗಳು ಜೀವನಕ್ಕೆ ತುಂಬಾ ಹತ್ತಿರ ಆಗಿರ್ತವೆ, ಅದನ್ನ ಎಷ್ಟು ಸಲ ಕೇಳಿದ್ರು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಹಾಡು ಕೇಳ ಬನ್ನಿ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ ಮಾಮ್, ನೀವು ಹಾಡನ್ನ ಕೇಳ್ತಾ ಇದ್ರೆ ತಾನೆ ಇಂಟ್ರೆಸ್ಟ್ ಬರೋದು. ಕೂರ್ಸಪ್ಪ ಕೂತ್ಕೊಳ್ಳಿ ಮಾಮ್. ಓ ನೀನು ಆಚೆನೆ ಇದ್ದ, ಇಷ್ಟೊತ್ತಲ್ಲಿ ಯಾಕೆ ಆಚೆ ಹೋಗಿದೆ? ಮನೆ ಒಳಗಡೆ ಇರಕ್ಕಾಗಲ್ವಾ? ಅದು ಸಾಕು, ಕೇಳಿದಕ್ಕೆಲ್ಲ ಕಾರಣ ಹೇಳ್ಬೇಡ, ಹೋಗಿ ಕೆಲಸ ಮಾಡು. ಪ್ರಶ್ನೆ ಕೇಳಿದ್ರೆ ಪೇಜ್ ಗಟ್ಲೆ ಉತ್ತರ ಹೇಳ್ತಾಳೆ. ಇಷ್ಟ ಹೋದ್ನಲ್ಲ, ಇವಾಗ ಹಾಡು ಕೇಳ್ಬೋದಲ್ವಾ? ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳದ್ನಲ್ಲ, ನೀವು ಬೇಕಾದ್ರೆ ಕೇಳಿ, ಇಲ್ಲಾಂದ್ರೆ ಹಾಗೆ ಕುಣಿತಿದ್ರಲ್ಲ ಹಂಗೆ ಕುಣಿರಿ, ಇಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಸದ್ಯ ಬಿರುಗಾಳಿ ತರ ಬಂದಿದ್ದ ಅಪಾಯ ತಂಗಾಳಿ ತರ ಹೊರಟೋಗ್ಬಿಡ್ತು. ನನ್ನೇ ಮರೆತೆ ಎಂದೆಂದೋ ಜೊತೆ ಇರುವ.
ಸ್ಯಾಂಡಿ ಯಾಕೆ ಹೀಗೆ ಕೂತ್ಕೊಂಡಿದ್ಯಾ? ವಾಟ್ ಹ್ಯಾಪನ್ಡ್? ಇನ್ನೇನಾಗ್ಬೇಕು, ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ, ಆದ್ರೆ ಈಗ ಈ ಮನೆ ಪರಿಸ್ಥಿತಿ ಬದಲಾಗೋಗಿದೆ. ಬರೀ ಮನೆ ಮಾತ್ರ ಅಲ್ಲ, ಎಲ್ಲಾರ ಮನ್ಸು ಕೂಡ ಕತ್ಲೆ ಆಗೋಗಿದೆ. ಯಾರ ಕಣ್ಣಲ್ಲೂ ನಂಬಿಕೆ ವಿಶ್ವಾಸ ಅನ್ನೋ ಬೆಳಕೆ ಕಾಣಿಸ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಇಷ್ಟಕ್ಕೆ ಹೀಗಾದ್ರೆ ಹೇಗೋ, ಎಲ್ಲದಕ್ಕೂ ಒಂದ್ ಎಂಡಿಂಗ್ ಅನ್ನೋದು ಇರುತ್ತಲ್ವಾ, ಹಾಗೆ ಸತ್ಯ ಅಂಜಲಿ ಪಡ್ತಿರೋ ಕಷ್ಟಕ್ಕೂ ಒಂದ್ ಹ್ಯಾಪಿ ಎಂಡಿಂಗ್ ಇದ್ದೇ ಇರುತ್ತೆ. ಆದ್ರೆ ಅದಕ್ಕೆ ವೆಯ್ಟ್ ಮಾಡ್ಬೇಕಷ್ಟೇ. ಏನ್ ಬರುತ್ತೋ ಗೊತ್ತಿಲ್ಲ. ಪಾಪ ಅವರಿಬ್ರು ತಿಂಡಿ ತಿಂದೆ ಊಟ ಮಾಡದೆ ಹೇಗೆ ಹೊರಗಿದ್ದಾರೆ ನೋಡು. ಅವರಿಬ್ರು ಊಟ ಕೊಡ್ಬೇಕಂದ್ರು ಕದ್ದು ಮುಚ್ಚಿ ಕೊಡ್ಬೇಕು. ಅವರಿಬ್ರನ್ನ ನೋಡ್ತಾ ಇದ್ರೆ ಪ್ರೀತಿ ಮಾಡದೆ ತಪ್ಪು ಅಂತ ಅನಿಸ್ತಾ ಇದೆ. ಪ್ರತಿ ಪ್ರೇಮಿಗಳು ಯಾಕೆ ಈ ತರ ಕಷ್ಟ ಅನುಭವಿಸ್ತಾರೆ? ಅವ್ರ ಹಣೆಯಲ್ಲಿ ಖುಷಿಯಾಗಿರ್ಬೇಕು ಅಂತಾನೆ ಬರ್ದಿರಲ್ವಾ? ಎಲ್ಲಾ ಪ್ರೀತಿನೂ ಹೀಗಿರೋದಿಲ್ಲ ಕಣೋ. ನಿಜ ಹೇಳ್ಬೇಕಂದ್ರೆ ಸತ್ಯ ಅಂಜಲಿ ಈ ಪ್ರೀತಿ ವಿಚಾರದಲ್ಲಿ ತುಂಬಾ ಲಕ್ಕಿ. ಯು ನೋ ವೈ? ಅವ್ರ ಪ್ರೀತಿಸಿದವ್ರನ್ನ ಅವ್ರ ಮದ್ವೆ ಆಗಿದ್ದಾರೆ. ಆ ಖುಷಿ ಎದುರುಗಡೆ ಈ ಕಷ್ಟ ಎಲ್ಲ ಏನಿಲ್ಲ ಬಿಡು. ಪ್ರೀತಿಸೋರ್ ಜೊತೆಲಿದ್ರೆ ಜಗತ್ತನ್ನೇ ಗೆಲ್ಬೋದು. ಹೆತ್ತವರಿಂದ ದೂರಾಗಿ ಯಾವ ಪ್ರಪಂಚ ಗೆದ್ರೇನ್ ಪ್ರಯೋಜನ ಹೇಳು? ನಾವ್ ಏನೇ ಮಾಡಿದ್ರು ಮೊದ್ಲು ಖುಷಿ ಪಡದೆ ನಮ್ನ ಹೆತ್ತವರು. ಅವರೇ ಖುಷಿ ಪಡ್ಲಿಲ್ಲ ಅಂದ್ರೆ ನಾವ್ ಏನೇ ಮಾಡಿದ್ರು ವೇಸ್ಟ್. ಅದರಲ್ಲೂ ಸತ್ಯ ಯಾರಿಗೂ ಕೆಟ್ಟದ್ ಮಾಡ್ದವನಲ್ಲ, ಅವನ್ ಪಾಡಿಗೆ ಅವನು ಇರೋನು. ಅವನ್ ಪ್ರೀತಿ ಮಾಡ್ತೀನಿ ಅಂದಾಗ ನಮ್ಗೆ ಯಾರಿಗೂ ನಂಬಿಕೆನೇ ಇರ್ಲಿಲ್ಲ. ಅದರಲ್ಲೂ ಅಂಜಲಿ ನೋಡಿದ್ಮೇಲಂತೂ ಅವನು ಇವಳನ್ನ ಪ್ರೀತಿ ಮಾಡ್ತಾನಂತ ನಾವೆಲ್ಲ ಆಡ್ಕೊಂಡು ಆಗ್ತಾ ಇದ್ವಿ. ಆದ್ರೆ ಸತ್ಯ ಎಲ್ಲಾರ ಮನ್ಸನ್ನು ಗೆದ್ದು ತನ್ನ ಪ್ರೀತಿನ ಉಳಿಸ್ಕೊಂಡ. ಆದ್ರೆ ಇವತ್ತು ಅವನು ಮನೆಯವರಿಂದನೇ ದೂರ ಆಗೋದ. ಇದನ್ನ ನಾನು ಕನ್ಸಲ್ಲಿ ಕೂಡ ಯೋಚನೆ ಮಾಡಿರ್ಲಿಲ್ಲ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ನಾನೇ ಇದಕ್ಕೆಲ್ಲ ಕಾರಣ ಆಗೋದ್ನ ಅಂತ ನನ್ ಮನ್ಸ್ ಕೊರಿತಾ ಇದೆ ಸ್ಯಾಂಡಿ. ನಾನು ಇಲ್ಲಿ ಬರ್ದೇ ಹೋಗಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇದೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ನಾನು ಇಲ್ಲಿ ಬಂದಿದ್ದ ಉದ್ದೇಶನೇ ಬೇರೆ, ಇಲ್ಲಿ ಆಗಿದ್ದೇ ಬೇರೆ. ನಿಮ್ಮಪ್ಪ ನನ್ನ ವಿಚಾರದಲ್ಲಿ ಯಾಕೆ ಆತರ ಥಿಂಕ್ ಮಾಡಿದ್ರು ಅಂತ ಐ ರಿಯಲಿ ಡೋಂಟ್ ನೋ. ಅವ್ರೇನೇ ಥಿಂಕ್ ಮಾಡಿದ್ರು ಡೆಸ್ಟಿನಿ ಅನ್ನೋದೊಂದು ಇದ್ದೇ ಇರುತ್ತಲ್ವಾ, ಅದು ಹಾಗೆ ಆಗೋದು. ಬಟ್ ನನ್ಗಿವಾಗ ಭಯ ಆಗ್ತಿರೋದು ಒಂದೇ ವಿಚಾರ ಸ್ಯಾಂಡಿ, ಅದು ನಮ್ ಲವ್ ವಿಷಯ. ನಿಮ್ಮಪ್ಪ ನಮ್ ಲವ್ನ ಒಪ್ಕೋತಾರ? ಅವ್ರಿಗೇನಾದ್ರು ಈ ವಿಚಾರ ಗೊತ್ತಾದ್ರೆ ಅವ್ರ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೆನ್ಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ. ಯೋಚನೆ ಮಾಡ್ಬೇಡ ಟೀನಾ, ನಮ್ ಪ್ರೀತಿನ ಯಾರಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ. ನಾವಿಬ್ರು ಮನೆಯವ್ರ ಮನ್ಸನ್ನೆಲ್ಲ ಗೆದ್ದು ಆಮೇಲೆ ನಮ್ ಪ್ರೀತಿ ಪಯಣ ಮುಂದುವರ್ಸೋಣ. ಅಲ್ಲಿ ತನಕ ನಮ್ ಪ್ರೀತಿ ವಿಷಯ ಮನೇಲಿ ಯಾರಿಗೂ ಗೊತ್ತಾಗದ್ ಬೇಡ. ಮೊದ್ಲು ಸತ್ಯನ ಜೀವನ ಸರಿ ಹೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ. ಹಾಗೆ ಮಾಡೋಣ ಸ್ಯಾಂಡಿ. ಪಾಪ ಸತ್ಯ ಅಂಜಲಿ ಊಟ ಮಾಡಿದಾರೋ ಅಲ್ವಾ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ಮೇಲೆ ಪಾಪ ಅಮ್ಮ ಅವ್ರಿನ್ನೆಷ್ಟು ನೋವು ಅನ್ಭವಿಸ್ತಿರ್ಬೇಡ. ಅವರು ಏನಾರು ಮಾಡಿರ್ತಾರೆ. ಆದಷ್ಟು ಬೇಗ ಈ ಮನಸ್ತಾಪಗಳೆಲ್ಲ ದೂರ ಆಗಿ ಎಲ್ಲರೂ ಮುಂಚಿನ ತರ ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನನ್ ಮನ್ಸಿಗೆ ಸಂತೋಷ ಆಯ್ತು. ಎಲ್ಲಿ ನೀವಿಬ್ರು ಊಟ ಮಾಡದೆ ಹಸ್ಕೊಂಡು ಮಲಗ್ತೀರಾ ಅಂತ ಟೆನ್ಷನ್ ಆಗಿತ್ತು. ಅಮ್ಮ ನೀನಿಗೆ ಊಟ ತರದೇ ಹೋಗಿದ್ರು ಅನ್ನ ತರ್ಸ್ಕೊಡ್ತಿದ್ದ. ಅದ್ ನನ್ ಗೊತ್ತಪ್ಪ, ಯಾವ ಜನ್ಮದ ಋಣಾನುಬಂಧನೋ ಏನು, ಅವನು ನಿನ್ಗೆ ಅಣ್ಣ ಆಗಿ ಸಿಕ್ಕಿದಾನೆ. ಆದ್ರೆ ಈಗ ಅವನು ಏನು ಮಾಡದಿರೋ ಪರಿಸ್ಥಿತಿಲಿ ಎಷ್ಟು ದಿನ ಈ ಕಣ್ಣ ಮುಚ್ಚಾಲೆ ಆಟನೂ ಗೊತ್ತಿಲ್ಲ. ಅತ್ತೆ ನೀವು ಬೇಜಾರು ಮಾಡ್ಕೋಬೇಡಿ, ಮುಳುಗೋ ಸೂರ್ಯ ಮತ್ತೆ ಹುಟ್ಟಲೇಬೇಕು. ಹಂಗೆ ನಮ್ ಕಷ್ಟಕ್ಕೂ ಅಂತ್ಯ ಅಂತ ಬಂದೇ ಬರುತ್ತೆ. ಸತ್ಯ ನಿಮ್ಮ ಅಪ್ಪ ಬರ್ತಿರೋ ಆಗಿದೆ, ನನ್ನ ನೀವು ನೋಡಿದ್ರೆ ಬೈತಾರೆ. ನಾನು ಬರ್ತೀನಪ್ಪ. ಸರಿ ಮಾ. ಎಲ್ಲೋ ಹೋಗ್ತಿದ್ಯಾ? ಸತ್ಯಾಂಜಲಿನ ಸ್ಟೇಷನ್ ಇಂದ ಬಿಡ್ಸ್ಕೊಂಡ್ಬರ್ಕೋಗ್ತಾ ಇದ್ದೀನಿ. ತಪ್ಪು ಮಾಡಿದ್ಮೇಲೆ ಕರ್ಕೊಂಡು ಹೋಗ್ಲೇಬೇಕಲ್ಲ.
ಹೋಗ್ಲಿ ಬಿಡು ಪುಟ್ಟಮ್ಮ, ಇವರಲ್ಲಿಗೆ ಹೋದ್ರೆ ಅವ್ರೇನ್ ತಪ್ಪು ಮಾಡಿದಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಆಗ ಹೋದಾರಿಗೆ ಸುಂಕ ಇಲ್ಲ ಅಂತ ಹಾಗೇ ವಾಪಸ್ ಬರ್ತಾರೆ. ಇಲ್ಲ, ಇವನ್ನೆಲ್ಲಿಗೂ ಹೋಗೋ ಆಗಿಲ್ಲ.